ಮಹೇಶ್ ಬಾಬು ಅವರ ಹೊಸ ಸಿನಿಮಾ ಟೈಟಲ್ ರಿವೀಲ್ ಆಗಿದೆ. ಮಹೇಶ್ ಬಾಬು ಸರಿಲೇರು ನೀಕೆವರು ಸಿನಿಮಾದ ನಂತರ ಮತ್ತಾವುದೇ ಚಿತ್ರಕ್ಕೆ ಓಕೆ ಮಾಡಿರುವ ಸುದ್ದಿ ಕೇಳಿ ಬಂದಿರಲಿಲ್ಲ. ಇದೀಗ ಮಾಹಿತಿ ಪ್ರಕಾರ ಕೈಯಲ್ಲಿ ಎರಡು ಮೂರು ಚಿತ್ರಗಳಿವೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಪರಶುರಾಮ್, ರಾಜಮೌಳಿ ಹೀಗೆ ನಿರ್ದೇಶಕರ ಹೆಸರುಗಳೊಂದಿಗೆ ಮಹೇಶ್ ಬಾಬು ಹೆಸರು ಸಹ ಕೇಳಿ ಬರ್ತಿದೆ. ಸರ್ಕಾರ್ ವಾರಿ ಪಾಠ ಎಂಬ ಸಿನಿಮಾದಲ್ಲಿ ನಟಿಸಲು ಪ್ರಿನ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಪರಶುರಾಮ್ ನಿರ್ದೇಶನದಲ್ಲಿ ಮಹೇಶ್ ಬಾಬು ನಟಿಸಲಿರುವ ಚಿತ್ರ ಇದಾಗಿದೆ. ಈ ಸುದ್ದಿ ಸದ್ಯ ಟಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಿದೆ. ಟೈಟಲ್ ಲೀಕ್ ಆದಂತೆ ಸಿನಿಮಾದ ಪೋಸ್ಟರ್ ಸಹ ಆಗಬಾರದು ಎಂದು ಎಚ್ಚರಿಸಿರುವ ಮಹೇಶ್ ಬಾಬು ಇನ್ನು ಮುಂದೆ ಇದು ಮರುಕಳಿಸದಂತೆ ನೋಡಿಕೊಳ್ಳಿ ಎಂದಿದ್ದಾರಂತೆ. ಬಾಲಿವುಡ್ ನಟ ಸೋನು ಸೂದ್ ಇತ್ತೀಚೆಗೆ ಸೋಷಿಯಲ್ ವರ್ಕ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಕೂಲಿ ಕಾರ್ಮಿಕರ ಸಹಾಯಕ್ಕೆ ಮುಂದಾಗುತ್ತಿರುವ ಸೋನು ಬಡವರ ಪಾಲಿನ ದೈವವಾಗಿದ್ದಾರೆ. ಮುಂಬೈನಲ್ಲಿರುವ ವಲಸೆ ಕಾರ್ಮಿಕರ ಜೊತೆಗೆ ಕೇರಳದಲ್ಲಿ ಸಿಲುಕಿದ್ದ 167 ಮಂದಿ ಹೆಣ್ಣು ಮಕ್ಕಳಿಗೂ ಸಹಾಯ ಮಾಡಿದ್ದಾರೆ ನಟ ಸೋನು. ಅವರಿಗಾಗಿ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿಸಿ ಮನೆಗಳಿಗೆ ತಲುಪಿಸಿದ್ದಾರೆ. ಬಿಹಾರ್ ಮೂಲದ ವಲಸೆ ಕಾರ್ಮಿಕ ಮಹಿಳೆ ತಮ್ಮ ಮಗುವಿಗೆ ಸೋನು ಹೆಸರನ್ನೇ ಇಟ್ಟಿದ್ದಾರಂತೆ. ಹೀಗೆಂದು ಅವರೇ ಸೋನುಗೆ ತಿಳಿಸಿದ್ದು ಈ ವಿಷಯವನ್ನ ಸೋನು ಇಂಗ್ಲಿಷ್ ಪತ್ರಿಕೆ ನೀಡಿರುವ ಸಂದರ್ಶನವೊಂದರಲ್ಲಿ ಶೇರ್ ಮಾಡಿದ್ದಾರೆ. ಮುಂಬೈನಿಂದ ಬಿಹಾರಕ್ಕೆ ಕಳುಹಿಸಿದ್ದ ಕಾರ್ಮಿಕರಲ್ಲಿ ಓರ್ವ ಗರ್ಭಿಣಿ ಮಹಿಳೆ ಇದ್ರಂತೆ. ಆಕೆ ಮನೆಗೆ ತಲುಪಿದ ನಂತರ ಅವರ ಆರೋಗ್ಯ ವಿಚಾರಿಸಲು ಸೋನು ಅವರನ್ನ ಸಂಪರ್ಕಿಸಿದ್ರಂತೆ. ಆಗ ಮಾತನಾಡುತ್ತಾ ಆ ಮಹಿಳೆ ಗಂಡು ಮಗುವಾಗಿದೆ ಎಂದಿದ್ದಾರೆ. ಆಗ ಸೋನು ಅವನಿಗೆ ಸೋನು ಶ್ರೀವಾತ್ಸವ ಎಂದು ಹೆಸರಿಡಬೇಕು ಅಂತ ತಮಾಷೆಗೆ ಹೇಳಿದ್ರಂತೆ. ಅದಕ್ಕೆ ಆ ಮಹಿಳೆ, ನನ್ನ ಮಗನಿಗೆ ಈಗಾಗಲೇ ಸೋನು ಸೂದ್ ಶ್ರೀವಾತ್ಸವ ಎಂದು ನಾಮಕರಣ ಮಾಡಿದ್ದೇವೆ ಎಂದಿದ್ದಾರಂತೆ. ನಟಿ ಸಮಂತಾ ಅಕ್ಕಿನೇನಿ ಇದೀಗ ರೈತ ಮಹಿಳೆಯಾಗಿ ಸುದ್ದಿಯಲ್ಲಿದ್ದಾರೆ. ನಟನೆಯಿಂದ ಕೃಷಿಯತ್ತ ಮುಖ ಮಾಡಿರುವ ಸಮಂತಾ ರೈತ ಮಹಿಳೆಯಾಗುವ ಕನಸು ಕಂಡಿದ್ರಂತೆ. ಇದೇ ಕಾರಣಕ್ಕೆ ಇರಬೇಕು, ಇದೀಗ ಅದನ್ನ ನನಸಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಸಮಂತಾ ತಮ್ಮ ಮನೆಯ ಮೇಲೆ ಟೆರಸ್ನಲ್ಲಿ ತರಕಾರಿ ಬೆಳೆಯುವ ಪ್ಲಾನ್ ಮಾಡಿದ್ದಾರೆ. ಇದು ಬಹಳ ಹಿಂದಿನ ಯೋಜನೆಯಾದರೂ ಅದನ್ನು ಮಾಡಲು ಲಾಕ್ಡೌನ್ನಿಂದಾಗಿ ಈಗ ಅವರಿಗೆ ಅವಕಾಶ ಸಿಕ್ಕಿದೆಯಂತೆ. ಟೆರಸ್ ಗಾರ್ಡನಿಂಗ್ ಬಗ್ಗೆ ಸಹ ತರಬೇತಿ ಪಡೆದಿದ್ದಾರಂತೆ ಸಮಂತಾ. ಮನೆಯ ಮೇಲೆ ಚಿಕ್ಕದಾಗಿ ಹಾಗೂ ಚೊಕ್ಕವಾಗಿ ಕೃಷಿ ಮಾಡಲು ಬೇಕಿರುವ ತಯಾರಿ ನಡೆದಿದೆ. ಅದಕ್ಕೆ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಎಂದು ಸಮಂತಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತರಕಾರಿ ಬೆಳೆಯಲು ರೆಡಿಯಾಗುತ್ತಿರುವ ಟೆರಸ್ನ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಸ್ಟಾರ್ ರವಿಚಂದ್ರನ್ ಹೆಸರಿನಲ್ಲಿ ಫೇಕ್ ಟ್ವಿಟರ್ ಅಕೌಂಟ್ ಸೃಷ್ಟಿಯಾಗಿದೆ. ರವಿಚಂದ್ರನ್ ಅವರ ಫೇಸ್ಬುಕ್ನಲ್ಲಿ ಹಾಕಿದ್ದ ಪೋಸ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡುವ ಮೂಲಕ ಟ್ವಿಟರ್ ಖಾತೆ ಆರಂಭವಾಗಿದೆ. ಎರಡು ದಿನಗಳಿಂದ ಈ ಖಾತೆ ಆಕ್ಟಿವ್ ಆಗಿದ್ದು ರವಿಚಂದ್ರನ್ ಅವರ ಜನ್ಮದಿನಕ್ಕೆ ಚಿತ್ರರಂಗದ ಅನೇಕರು ಶುಭಾಶಯ ಹೇಳಿದ್ರು. ಈ ಟ್ವೀಟ್ಗಳನ್ನೆಲ್ಲ ಹಂಚಿಕೊಂಡು ಅವರಿಗೆ ಧನ್ಯವಾದ ಹೇಳಲಾಗಿದೆ. ಮಕ್ಕಳ ಜೊತೆಗಿರುವ ಫೋಟೋಗಳನ್ನು ಶೇರ್ ಮಾಡಿರುವುದರಿಂದ ಅನೇಕರು ಇದು ರವಿಚಂದ್ರನ್ ಅವರ ನಿಜವಾದ ಖಾತೆ ಎಂದೇ ನಂಬಿದ್ದಾರೆ. ಸುದೀಪ್, ದರ್ಶನ್, ಶಿವರಾಜ್ ಕುಮಾರ್, ಗಣೇಶ್, ವಿ ಹರಿಕೃಷ್ಣ, ನಿಖಿಲ್ ಕುಮಾರ್, ಸಂತೋಷ್, ಆನಂದರಾಮ್, ಖುಷ್ಬು ಸೇರಿದಂತೆ ಅನೇಕರು ರವಿಚಂದ್ರನ್ ಅವರಿಗೆ ಟ್ವಿಟರ್ನಲ್ಲಿ ಶುಭ ಹಾರೈಸಿದ್ರು. ಈ ಎಲ್ಲಾ ಪೋಸ್ಟ್ಗಳನ್ನು ಶೇರ್ ಮಾಡಿಕೊಂಡು ನಕಲಿ ಖಾತೆಯಿಂದ ಧನ್ಯವಾದ ಸಲ್ಲಿಸಲಾಗಿದೆ. ವೀರಸ್ವಾಮಿ ರವಿಚಂದ್ರನ್ ಹೆಸರಿನಲ್ಲಿ ಈ ಫೇಕ್ ಖಾತೆ ಸೃಷ್ಟಿಯಾಗಿದೆ. ಈ ಖಾತೆಯಿಂದ ರವಿಚಂದ್ರನ್ ಮಗ ಮನೋರಂಜನ್ ಅವರನ್ನ ಮಾತ್ರ ಫಾಲೋ ಮಾಡಲಾಗಿದೆ. ನಕಲಿ ಖಾತೆ ಹುಟ್ಟಿಕೊಂಡ ಬಳಿಕ ಅನೇಕರು ಇದು ನಿಜವಾದ ಖಾತೆ ಎಂದು ಭಾವಿಸಿದ್ದು ಇದಕ್ಕೆ 1800ಕ್ಕೂ ಹೆಚ್ಚು ಫಾಲೋವರ್ಸ್ಗಳಾಗಿದ್ದಾರೆ. ಖ್ಯಾತ ನಟ ಚಿರಂಜೀವಿ ಮತ್ತು ರಾಮ್ ಚರಣ್ ಅವರ ಮೇಲೆ ಜೇನು ದಾಳಿ ನಡೆದಿದೆ. ಚಿರು, ರಾಮ್ ಚರಣ್ ಅವರ ಪತ್ನಿ ಉಪಾಸನಾ ಸೇರಿದಂತೆ ಅನೇಕರ ಮೇಲೆ ಜೇನು ನೊಣಗಳ ದಾಳಿ ನಡೆದಿದೆ. ಉಪಾಸನಾ ಅವರ ತಾತ ಉಮಾಪತಿ ರಾವ್ ಅವರು ಮೇ 27ರಂದು ನಿಧನರಾಗಿದ್ರು. ಅವರ ಅಂತಿಮ ಕ್ರಿಯೆಗಳನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜೇನು ನೊಣಗಳ ದಾಳಿ ನಡೆದಿದೆ. ಸದ್ಯ ಯಾರಿಗೂ ಯಾವುದೇ ತೊಂದರೆಗಳು ಆಗಿಲ್ಲ ಎನ್ನಲಾಗ್ತಿದೆ. ತಕ್ಷಣವೇ ಚಿರು, ರಾಮ್ ಚರಣ್ ಅವರ ಭದ್ರತಾ ಸಿಬ್ಬಂದಿ ಎಲ್ಲರ ರಕ್ಷಣೆಗೆ ಮುಂದಾಗಿದ್ದಾರೆ. ಇದೊಂದು ಸಣ್ಣ ಘಟನೆಯಾಗಿದ್ದು ಚಿರಂಜೀವಿ, ರಾಮ್ ಚರಣ್ ಯಾವುದೇ ತೊಂದರೆಯಿಲ್ಲದೆ ಸುರಕ್ಷಿತವಾಗಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಉಪಾಸನ ಅವರ ತಾತ ಉಮಾಪತಿ ರಾವ್ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಇವರು ಉರ್ದು ಭಾಷೆಯಲ್ಲಿ ಶಾಯರಿಯನ್ನ ಬರೆಯುತ್ತಿದ್ದರು. ತಿರುಮಲ ತಿರುಪತಿ ದೇವಸ್ಥಾನ ಮೊದಲ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಆಗಿದ್ದರು. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.